ಓಂ ಗಂಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ. ಅಪ್ರಮೇಯೋ ಹೃಷೀಕೇಶಃ ಪದ್ಮನಾಭೋಮರಪ್ರಭುಃ ವಿಶ್ವಕರ್ಮಾ ಮನುಸ್ತ್ವಷ್ಟಾ ಸ್ಥವಿಷ್ಟಸ್ಥವಿರೋ ಧ್ರುವಃ. ಓಂ ಅಪ್ರಮೇಯಾಯ ನಮಃ. ಭಗವಂತನ ಬಗ್ಗೆ ಸಂಪೂರ್ಣವಾಗಿ ತಿಳಿದವನು ಭಗವಂತ ಮಾತ್ರ. ಮತ್ತೊಬ್ಬರಿಗೆ ಭಗವಂತನನ್ನು ಸಂಪೂರ್ಣವಾಗಿ ಅರಿಯಲು ಸಾಧ್ಯವಿಲ್ಲ. ಹೀಗಾಗಿ ಭಗವಂತ ಅಪ್ರಮೇಯ. ಓಂ ಹೃಷೀಕೇಶಾಯ ನಮಃ. ಇಂದ್ರಿಯಗಳ ವಶದಲ್ಲಿ ಭಗವಂತ ಇಲ್ಲ, ಭಗವಂತನ ವಶದಲ್ಲಿ ಇಂದ್ರಿಯಗಳು ಇವೆ. ಹೀಗೆ ಹೃಷೀಕಗಳನ್ನು, ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಹೃಷೀಕೇಶ. ಓಂ ಪದ್ಮನಾಭಾಯ ನಮಃ. ಭಗವಂತ ತನ್ನ ನಾಭಿಯಿಂದ ಕಮಲವನ್ನು ಸೃಷ್ಟಿ ಮಾಡಿದ್ದಾನೆ. ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ ಸೃಷ್ಟಿಕರ್ತನಾದ ಬ್ರಹ್ಮನನ್ನೂ ಸೃಷ್ಟಿ ಮಾಡಿದ್ದಾನೆ. ಹೀಗಾಗಿ ಭಗವಂತ ಪದ್ಮನಾಭಃ. ಓಂ ಅಮರಪ್ರಭವೇ ನಮಃ. ಮರ ಅಂದರೆ ಮರಣ. ಮರಣವಿಲ್ಲದವರು ಅಮರರು. ಅಂತಹ ಅಮರರಿಗೂ ದೇವತೆಗಳಿಗೂ ಒಡೆಯ ನಾಯಕ ಪ್ರಭು ಭಗವಂತ. ಹೀಗಾಗಿ ಭಗವಂತ ಅಮರ ಪ್ರಭುಃ. ಓಂ ವಿಶ್ವಕರ್ಮಣೇ ನಮಃ. ವಿಚಿತ್ರವಾಗಿ, ವಿಶಿಷ್ಟವಾಗಿ, ವಿಶೇಷವಾಗಿ ನಿರ್ಮಾಣ ಮಾಡುವ, ಸೃಷ್ಟಿ ಮಾಡುವ ಶಕ್ತಿಯುಳ್ಳವನು ಭಗವಂತ. ಹೀಗಾಗಿ ಭಗವಂತ ವಿಶ್ವಕರ್ಮ. ಓಂ ಮನವೇ ನಮಃ. ಭಗವಂತ ಪೂರ್ಣ ಜ್ಞಾನ ಸ್ವರೂಪನಾಗಿದ್ದಾನೆ. ಮಂತ್ರಗಳಲ್ಲಿ, ಮನ್ವಂತರಗಳಲ್ಲಿ ಸನ್ನಿಹಿತನಾಗಿರುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಮನುಃ. ಓಂ ತ್ವಷ್ಟ್ರೇ ನಮಃ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ, ಎಲ್ಲರನ್ನೂ ಸಂಹರಿಸುವವನು ಭಗವಂತ. ಹೀಗಾಗಿ ಭಗವಂತ ತ್ವಷ್ಟ. ಓಂ ಸ್ಥವಿಷ್ಠಾಯ ನಮಃ. ಮಹತ್ತಿಗಿಂತಲೂ ಮಹತ್ತಾದವನು, ಹಿರಿದಕ್ಕಿಂತ ಹಿರಿದಾದವನು, ಅದ್ಭುತ ಕಾಯನು ಭಗವಂತ. ಹೀಗಾಗಿ ಭಗವಂತ ಸ್ಥವಿಷ್ಠ. ಓಂ ಸ್ಥವಿರೋ ಧ್ರುವಾಯ ನಮಃ. ಭಗವಂತ ಅನಾದಿ ಕಾಲದಿಂದ ಇದ್ದಾನೆ. ಹೀಗಾಗಿ ಭಗವಂತ ಸ್ಥವಿರ. ಭಗವಂತ ಬದಲಾಗದೆ ಸ್ಥಿರವಾಗಿದ್ದಾನೆ. ಹೀಗಾಗಿ ಭಗವಂತ ಧ್ರುವ. ಹೀಗೆ ಸ್ಥಿರನಾಗಿರುವ ಶಾಶ್ವತನು ಭಗವಂತ. ಹೀಗಾಗಿ ಭಗವಂತ ಸ್ಥವಿರೋ ಧ್ರುವ. ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.